ಪ್ರಶ್ನೆ. ಮಲ್ಲಪ್ಪ ಪಕ್ಕೀರಣ್ಣದವರು ರಾಣಿಬೆನ್ನೂರಿನಿಂದ ಅವರು ಬಂದಿದ್ದಾರೆ. ಅವರು ಕೇಳ್ತಾ ಇದ್ದಾರೆ, ಕಳೆದ ಒಂದು ದಶಕದಿಂದ ಈಚೆಗೆ ಸರ್ಕಾರಿ ವಲಯಗಳಲ್ಲಿ ನೇಮಕಾತಿ ಕಡಿಮೆ ಆಗುತ್ತಿದೆ, ಕಾಯಂ ನೇಮಕಾತಿ ಬದಲು ಗುತ್ತಿಗೆ ಆಧಾರಿತ ನೇಮಕಾತಿ ಹೆಚ್ಚಾಗುತ್ತಿದೆ. ಈ ಗುತ್ತಿಗೆ ನೇಮಕಾತಿ ಪ್ರಾಥಮಿಕ ವಲಯಗಳಾದ ಶಿಕ್ಷಣ, ಆರೋಗ್ಯ, ಪೊಲೀಸ್ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದೆ. ಇಂತಹ ಗುತ್ತಿಗೆ ನೇಮಕಾತಿ ಬದಲು ಕಾಯಂ ನೇಮಕಾತಿ ಮಾಡಲು ತಮ್ಮ ನೇಮಕದ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬಹುದು. ಅದಕ್ಕೆ ಪೂರಕವಾಗಿ ಆನಂದಪುರಂ ಸಾಗರ ತಾಲೂಕಿನಿಂದ ಬಂದಂತಹ ಹೇಮಂತ್ ಕುಮಾರ್ ಅವರು ಕೂಡ ಅದನ್ನು ಕೇಳಿದರೆ, 2013-14 ಅವಧಿಯಲ್ಲಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಸ್ಪರ್ಧಾರ್ಥಿಗಳ ಪಾಲಿಗೆ ಅದು ಭರ್ಜರಿ ಕಾಲಘಟ್ಟ ಅಂತ ಹೇಳ್ಬೋದು. ಬಿಜೆಪಿ ಅವಧಿಯಲ್ಲಿ ಸ್ಪರ್ಧಾರ್ಥಿಗಳು ಬೇಸತ್ತಿದ್ದಾರೆ. ಈಗ ನೀವು ಮತ್ತೆ ಖಾಲಿ ಇರುವ ಸುಮಾರು 255,920 ಹುದ್ದೆಗಳ ನೇಮಕಾತಿಗೆ ಚಾಲನೆಯನ್ನು ಯಾವಾಗ ಕೊಡ್ತೀರ? ಸರ್ಕಾರಿ ಹುದ್ದೆಗಳು 7,00,000 ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳು ಸುಮಾರು 500,000 ಖಾಲಿ ಇರ್ತಕ್ಕಂಥ ಹುದ್ದೆಗಳು 2,50,000 ಮತ್ತೆ ಔಟ್ಸೋರ್ಸಿಂದ ಆಗಿರ್ತಕ್ಕಂಥ ಕಾಂಟ್ರಾಕ್ಟ್ ಮೇಲೆ ಸುಮಾರು 75,000 ಎಲ್ಲ ಸರ್ಕಾರಿ ಹುದ್ದೆಗಳು ಭರ್ತಿ ಆಗದೆ ಇರುವ 7,00,000 ಚಿಲ್ಲರಿನಲ್ಲಿ 2,50,000 ಸುಮಾರು 33% ಖಾಲಿಗಳು. ಅದಕ್ಕೋಸ್ಕರ ಇದು ಔಟ್ಸೋರ್ಸ್ ಇಂದ ನೇಮಕ ಮಾಡ್ತಕ್ಕಂಥದ್ದು, ಕಾಂಟ್ರಾಕ್ಟ್ ನೇಮಕ ಮಾಡ್ತಕ್ಕಂಥದ್ದು. ಇದಕ್ಕೆ ಕಡಿವಾಣ ಆಗಬೇಕಾದ್ರೆ ಖಾಲಿ ಇರ್ತಕ್ಕಂಥ ಹುದ್ದೆಗಳೆಲ್ಲ ಭರ್ತಿ ಮಾಡಿ ಒಂದು ಔಟ್ಸೋರ್ಸ್ ಇಂದ ನಾವು ತಗೊಳ್ಳೋದು, ಅಲ್ಲಿ ರಿಸರ್ವೇಷನ್ ಇರಲಿಲ್ಲ, ಕಾಂಟ್ರಾಕ್ಟ್ ನಲ್ಲಿ ತಗೊಳ್ಳೋದು ರಿಸರ್ವೇಷನ್ ರಿಸರ್ವೇಷನ್ ಇಲ್ಲ ಅಂತಂದ್ರೆ ಸಾಮಾಜಿಕ ನ್ಯಾಯ ಆಗಲ್ಲ. ಅದಕ್ಕೋಸ್ಕರ ಸಿಗ್ತಕ್ಕಂತ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ನಾವು ಈ ಸಾರಿ ನಮ್ಮ ಮ್ಯಾನಿಫೆಸ್ಟೋ ನಲ್ಲಿ ಹೇಳಿದ್ದೀವಿ, ಖಾಲಿ ಇರ್ತಕ್ಕಂತ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಆದರೆ ಒಂದೇ ಸಾರಿ ಭರ್ತಿ ಮಾಡಕ್ಕಾಗಲ್ಲ, 2,50,000 ಹುದ್ದೆಗಳನ್ನು ಕೂಡ ಒಂದೇ ಸಾರಿ ಭರ್ತಿ ಮಾಡಬೇಕು. ಹೆಚ್ಚಾಗಿ ಟೀಚರ್ಸ್ ಜಾಸ್ತಿ ಖಾಲಿ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇದ್ದಾರೆ. ಸೊ ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಹೆಚ್ಚು ಹುದ್ದೆಗಳು ಖಾಲಿ ಇರ್ತವೆ. ಸೊ ಇದನ್ನ ಅಂತಂತವಾಗಿ ಭರ್ತಿ ಮಾಡ್ತಕ್ಕಂಥ ಸರ್ಕಾರಿ ಹುದ್ದೆಗಳು ಕಡಿಮೆ ಮಾಡ್ತಕ್ಕಂಥದ್ದು, ಸರ್ಕಾರಿ ಹುದ್ದೆಗಳೆಲ್ಲ ಭರ್ತಿ ಆದ್ರೆ ಆಗ ಔಟ್ಸೋರ್ಸ್ ಇರತಕ್ಕಂಥ ಕಡಿಮೆ ಆಗ್ತದೆ. ಇದಕ್ಕೆ ನಾವು ಸರ್ಕಾರಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಂದ ಸರ್ಕಾರಿ ಹುದ್ದೆಗಳಿಂದ ಭರ್ತಿ ಮಾಡ್ತಕ್ಕಂಥ ಜೊತೆಗೆ ಅಲ್ಲಿವರೆಗೆ ಔಟ್ಸೋರ್ಸ್ನಲ್ಲೂ ಕೂಡ ಮೀಸಲಾತಿ ತರಕ್ಕೆ ಪ್ರಯತ್ನ ಮಾಡ್ತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.